ಹರೇ ಶ್ರೀನಿವಾಸ ಹೇಗಿದ್ದೀರಾ ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಡು ಬನ್ನಿ ತುಂಬ ಮುದ್ದೆ ಕಾಣ್ತಾ ಇದ್ದೆ ಇವತ್ತು ಶಿರೂರು ಕಿರಿಯ ಅಂದರೆ ಈಗ ಒಬ್ಬರೇ ಯತಿಗಳಿರೋ ತಾನೆ ಕಿರಿಯ ಸ್ವಾಮಿಗಳು ಮಾಡಿರುವಂಥದ್ದು ನೋಡಿ ನೆಕ್ಸ್ಟ್ ನೋಡಿ ಬೆಳಗ್ಗೆ ಗಡಿ ಬಿಡಿಗೆ ಮಧ್ಯಾಹ್ನಕ್ಕೆ ಡಬ್ಬಕ್ಕೆ ಆಗುವಂಥ ಎರಡು ರೆಸಿಪಿನ ತಗೊಂಡು ಒಂದು ವ್ರತಕ್ಕೆ ಸಂಬಂಧಪಟ್ಟ ಒಂದು ನಾನು ವ್ರತ ಅಂದರೆ ವ್ರತಕ್ಕೆ ಸಂಬಂಧಪಡದ್ದು ಫಸ್ಟ್ ನೋಡಿ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಶುಂಠಿ ಆಮೇಲೆ ಟೊಮೆಟೊ ಇದರಲ್ಲಿ ಯಾವುದಾದ್ರು ಒಂದು ಸ್ಕಿಪ್ಪು ಮಾಡ್ಬೋದು ಟೊಮೆಟೊ ಎಲ್ಲಂದ್ರೆ ನಿಂಬೆಹಣ್ಣು ಹಾಕೋಬೋದು ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಯಾವುದ್ರಲ್ಲಿ ಎರಡು ಒಂದನ್ನು ಬಳಸ್ಬೋದು ಇದ್ರೆ ಎರಡನ್ನೂ ಬಳಸಿ ಇದನ್ನ ಎಲ್ಲನೂ ಮಿಕ್ಸಿಗೆ ಹಾಕಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೀರು ಹಾಕಬೇಡಿ ಹಾಗೆಯೇ ರುಬ್ಕೊಳ್ಳಿ ಖಾರ ನಿಮಗೆ ಅನುಗುಣವಾಗಿ ಹಾಕೋಬೋದು ನಿಮಗೆ ತಿನ್ನೋರಾದರೆ ಈರುಳ್ಳಿ ಕೂಡ ಇಲ್ಲಿ ಹಾಕೋಬೋದು ಬಟ್ ಕೊತ್ತಂಬರಿ ಸೊಪ್ಪು ದಿನ ಹಾಕಿದಾಗ ಈರುಳ್ಳಿ ಅವಶ್ಯಕತೆ ಇರೋದಿಲ್ಲ ಒಗ್ಗರಣೆಗೆ ಹಾಕೋಬೋದು ನೋಡಿ ಇದನ್ನು ನೀಟಾಗಿ ಕಟ್ ಮಾಡಿ ಗ್ರೈಂಡರಿಗೆ ಗ್ರೈಂಡ್ ಮಾಡಿಕೊಂಡೆ ನಾನು ಟಿಫಿನ್ ಕ್ಯಾರಿಯರಿಗೆ ತೊಗೊಂಡು ಹೋಗೋರಿಗೆ ಇದು ತುಂಬ ಚೆಂದ ಆಗುತ್ತೆ ನೋಡಿ ಇದು ಫಸ್ಟ್ ಇದಕ್ಕೆ ಸ್ವಲ್ಪ ಸೋಂಪು ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ ಆನಂತರ ತುಪ್ಪ ಹಾಕ್ಕೊಳ್ಳಿ ಫಸ್ಟ್ ಎಣ್ಣೆ ಹಾಕಿದ ಹಾಕೋಬೋದು ತುಪ್ಪ ಹಾಕಿದರೆ ಒಳ್ಳೆಯದಾಗುತ್ತೆ ಇಲ್ಲದ್ರೆ ಎಣ್ಣೆ ಹಾಕ್ಕೊಳ್ಳಿ ಸೋಂಪು ಹಾಕ್ಕೊಂಡು ಆಮೇಲೆ ಗ್ರೈಂಡ್ ಮಾಡಿದೆ ಮಿಕ್ಸರೆಲ್ಲ ಹಾಕದೆ ಅದಕ್ಕೆ ಕಾಣ್ಬೋದು ನೀವಲ್ಲಿ ಆನಂತರ ಒಂದು ಚಿಟಿಕೆ ಉಪ್ಪು ಹಾಕಿ ಮಗಚಿ ಅದನ್ನ ಒಂದು ಎರಡು ನಿಮಿಷ ಬಿಟ್ಟ ನಂತರ ನಿಮಗೆ ಗರಂ ಮಸಾಲಾನ ಏನಾದರೂ ಬೇಕಾದ್ರೆ ಮಸಾಲೆ ಹಾಕ್ಕೊಳ್ಳಿ ನಾನು ಮೊನ್ನೆ ಕಲಸನ್ನಕ್ಕೆ ಮಾಡಿದ ಪೊಡಿ ಇತ್ತು ಅದನ್ನ ಹಾಕೊಂಡೆ ಗರಂ ಮಸಾಲೆ ನಿಮಗೆ ಯಾವ ಮಸಾಲೆ ಇಷ್ಟ ಆಗುತ್ತೆ ಅದನ್ನ ಹಾಕೊಳ್ಳಿ ಉಪ್ಪು ಹಾಕ್ಕೊಳ್ಳಿ ನೆಕ್ಸ್ಟ್ ಕೊನೆಗೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಮಗಚಿಬಿಟ್ಟು ಆನಂತರ ಬೇಯಿಸಿದ ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇದು ಆನಂತರ ನೀವು ಒಗ್ಗರಣೆ ಹಾಕ್ತೀರಲ್ಲ ಶುರುವಿಗೆ ಆವಾಗ ಬೇಕಾದ್ರೆ ನಿಮಗೆ ಕ್ಯಾರೆಟು ಬೀನ್ಸು ಬಟಾಟೆ ಏನು ಬೇಕಾದ್ರೂ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡು ಬೇಯಿಸಿ ಆನಂತರ ನೀವು ಬೇಕಾದರೆ ಮಸಾಲೆ ಹಾಕ್ಕೊಂಡು ಹುರಿದು ಇದು ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಪಲಾವ್ ಥರನೇ ಬರುತ್ತೆ ಸಾಧಾರಣ ನಿಮಗೆ ಇದು ಇದು ಅರ್ಜೆಂಟಾಗಿ ಮಾಡಲಿಕ್ಕೆ ಆಗುವಂಥದ್ದು ಅನ್ನ ಬೇಯಿಸಿಟ್ಕೊಂಡ್ರೆ ನಿಮಗೆ ಮೊಸರು ಅನ್ನಕ್ಕೂ ಆಗುತ್ತೆ ನೋಡಿ ಇದಕ್ಕೂ ಮಾಡಿ ಈ ಥರ ಮಾಡಲಿಕ್ಕೂ ಆಗುತ್ತೆ ಆ ಥರ ನಾನು ಒಂದು ಪ್ರಿಪೇರ್ ಮಾಡಿದ್ದೆ ಡಬ್ಬಕ್ಕೆಲ್ಲ ಎತ್ಕೊಂಡು ಹೋಗೋದು ತುಂಬ ಚೆಂದ ಆಗುತ್ತೆ ತಣ್ಣಗಾದರೂ ಇದನ್ನೆಲ್ಲ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಆನಂತರ ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ಮೊಸರು ಅನ್ನ ತಗೊಂಡೋದ್ರೆ ಮಧ್ಯಾಹ್ನದ ಕೆಲಸ ಮುಗಿಯುತ್ತೆ ಹೊರಗೆ ಹೋಗೋರಿಗೆ ಕೆಲಸಕ್ಕೆ ಹೋಗೋರಿಗೆಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಹತ್ತು ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ಇದನ್ನ ನೆಕ್ಸ್ಟ್ ನೋಡಿ ಆಲೂಗಡ್ಡೆ ಅನ್ನ ಮಾಡೋಣ ಇದು ವ್ರತಕ್ಕೆ ಸಂಬಂಧಪಟ್ಟಿರುವಂಥದ್ದು ಫಸ್ಟಿಗೆ ನೋಡಿ ತುಪ್ಪ ಅಥವಾ ಎಣ್ಣೆ ಬಾಣಲಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಆನಂತರ ಅದಕ್ಕೆ ಶುಂಠಿ ನೋಡಿ ಶುಂಠಿ ತುರಿದು ಹಾಕ್ಕೊಳ್ಳಿ ಖಾರಕ್ಕೇನಾದರೂ ಬೇಕು ತಾನೆ ಶುಂಠಿ ಹಾಕ್ಕೊಳ್ಳಿ ನಾನು ಈ ಸಲ ಪೆಪ್ಪರ್ ಹಾಕ್ಕೊಂಡಿಲ್ಲ ನೀವು ನೋಡ್ಬೋದು ಜೀರಿಗೆ ಮಾತ್ರ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ನಿಮಗೆ ಆಲೂಗಡ್ಡೆ ಬೇಡ ಅಂತ ಅನ್ನೋರು ಹಾಗೆ ಪ್ಲೇನಾಗಿ ಬೇಕಾದರೆ ಜೀರಾ ರೈಸ್ ಥರ ಮಾಡಿಕೊಳ್ಳಿ ಇದು ವ್ರತಕ್ಕೆ ಸಂಬಂಧಪಟ್ಟಿದ್ದು ಇದು ನಿಮಗೆ ಟಿಫಿನ್ ಡಬ್ಬಕ್ಕೆ ತುಂಬ ಚೆಂದ ಆಗುತ್ತೆ ಆನಂತರ ಆಲೂಗಡ್ಡೆ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ಸಿಪ್ಪೆ ತೆಗಿಬೇಡಿ ಆಲೂಗಡ್ಡೆ ಸಿಪ್ಪೆ ತೆಗೆದ್ರೆ ಗ್ಯಾಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸಿಪ್ಪೆ ಇದ್ದರೆ ತುಂಬ ಚೆಂದ ಆಗುತ್ತೆ ಅದು ಗ್ಯಾಸ್ಗೆ ಅಂದರೆ ಅಲ್ಲಲ್ಲಿ ಹಿಡ್ಕೊಳ್ಳೋದೆಲ್ಲ ಆಗುತ್ತೆ ನೋಡಿ ವಾಯು ಅದೆಲ್ಲ ಆಗೋದಿಲ್ಲ ಸಿಪ್ಪೆ ಸಮೇತ ಹಾಕಿ ನೀಟಾಗಿ ತೊಳ್ಕೊಳ್ಳಿ ಅಷ್ಟೇ ಅದಕ್ಕೆ ಹಾಕಿ ನೀಟಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಬಾಣಲಿಗೆ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಅದನ್ನ ಒಂದು ಎರಡು ನಿಮಿಷ ಬೇಯಿಸಿ ಆಮೇಲೆ ಒಂದು ಎರಡು ಮೂರು ಚಮಚ ನೀರು ಹಾಕಿ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಬೇಗ ಬೆಂದು ಬಿಡುತ್ತೆ ಆಲೂಗಡ್ಡೆ ಅರಿಶಿನ ನೋಡಿ ಅರಿಶಿನ ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಇದು ಅಷ್ಟೇ ತುಂಬ ಫಾಸ್ಟಾಗಿ ಆಗುತ್ತೆ ಇಷ್ಟ ಆಲೂಗೆಡ್ಡೆ ಇಷ್ಟ ಆದವ್ರು ಈ ಥರ ಮಾಡ್ಕೊಂಡು ತಿನ್ನಿ ಇದು ವ್ರತಕ್ಕೆ ಸಂಬಂಧಪಟ್ಟಿರುವಂಥದ್ದು ವ್ರ ವ್ರತಕ್ಕೆ ಸಂಬಂಧಪಟ್ಟಿಲ್ಲ ಬೇರೆ ನಮ್ಮನೇಲಿ ನಾನು ವಿಡಿಯೋಗಳಲ್ಲಿ ಮಾಡಿ ತೋರಿಸಿದೆ ಅದನ್ನು ಬೇಕಾದರೆ ಹಿಂದಿನ ವೀಡಿಯೋಗಳಲ್ಲಿ ಇದೆ ನೀವು ನೋಡ್ಕೊಂಡು ಬನ್ನಿ ಅಂದರೆ ಇದಕ್ಕೆ ನಾವು ಇದು ನೋಡಿ ಎಂಥದ್ದು ಕಲಸನ್ನದ ಮಿಕ್ಸ್ ಕೂಡ ಹಾಕ್ಬೋದು ಗರಂ ಮಸಾಲ ಹಾಕ್ಬೋದು ಸಬ್ಜಿ ಮಸಾಲ ಕೂಡ ಹಾಕ್ಬೋದು ಇದನ್ನ ಬರೀ ಪಲ್ಯ ಥರನೂ ಮಾಡಿ ತಿನ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ಆನಂತರ ಬೇಯೋಕೆ ಇಟ್ಬಿಡಿ ಅದನ್ನ ಜಾಸ್ತಿ ಬೇಡ ಸ್ವಲ್ಪ ಸಾಕಾಗುತ್ತೆ ನೋಡಿ ಒಂದು ಎರಡು ಮೂರು ಚಮಚ ನೀರು ಹಾಕಿದರೆ ಸಾಕು ಆನಂತರ ಮುಚ್ಚಿ ಅದನ್ನ ಬೇಯಿಸಿ ಒಂದು ಎರಡು ನಿಮಿಷ ನಾನು ಇದಕ್ಕೆ ಬೆಲ್ಲ ಎಲ್ಲ ಹಾಕಲಿಕ್ಕೆ ಹೋಗಿಲ್ಲ ನಿಮಗೆ ಬೇಕಾದರೂ ನೀವು ಹಾಕೋಬೋದು ಇದೇ ಥರ ನಾವು ವ್ರತದ್ದು ಚಿತ್ರಾನ್ನ ಅಥವಾ ವ್ರತದ ಅನ್ನ ನಾವು ಗೆಣಸಲ್ಲಿ ಕೂಡ ಮಾಡ್ಬೋದು ಗೆಣಸಿಂದ ಬೇರೆ ಬೇರೆ ವೆರೈಟಿ ರೆಸಿಪೀಸ್ ಆಗುತ್ತೆ ಬಾಳೆ ದಿಂಡು ಎಲ್ಲ ಬರುತ್ತೆ ಅದರ ರೆಸಿಪಿಗಳನ್ನು ನಾನು ಈ ವ್ರತ ಟೈಮಲ್ಲಿ ನಿಮಗೆ ತೋರಿಸ್ತಾ ಬರ್ತೀನಿ ಇಷ್ಟ ಆದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಆನಂತರ ಲೈಕ್ ಮಾಡೋದು ಮರಿಬೇಡಿ ಕಮೆಂಟ್ಸು ಮಾಡಿ ನೋಡಿ ಇದು ಆಗಿಯೇ ಬಿಡ್ತು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಮುಚ್ಚಿ ಬಿ ಇದು ಮುಚ್ಚಿಟ್ರೆ ಸಾಕು ಉಪ್ಪು ಎಲ್ಲ ಕರೆಕ್ಟಾಗಿ ಇದಾಗಿಬಿಡುತ್ತೆ ಆನಂತರ ಸ್ಟವ್ ಆಫ್ ಮಾಡಿಬಿಡ್ಬೋದು ಹೇಗಾಯ್ತು ಹೇಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು